ಸ್ಯಾಂಡಲ್ವುಡ್ನಲ್ಲಿ ಕಳೆದ ಎರಡು ದಿನಗಳಿಂದ ಡ್ರಗ್ಸ್ ಮಾಫಿಯಾದ್ದೇ ಸದ್ದು. ಥರ್ಡ್ ಜನರೇಷನ್ನ ಕೆಲ ನಟರು ಅಂದರೆ ಕೆಲವರು ಡ್ರಗ್ಸ್ಗೆ ದಾಸರಾಗಿದ್ದಾರೆ ಎನ್ನುವಂಥ ಮಾಹಿತಿ ಸಿಗ್ತಾ ಹೋಗ್ತಾ ಇದೆ. ಅದರ ಒಂದು ಸುದ್ದಿ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಯುವ ನಟರಾದಂಥ ಗಟ್ಟಿಮೇಳ ಸೀರಿಯಲ್ನ ಹೀರೋ ರಕ್ಷ ಸರ್ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ ಸರ್. ಕಳೆದ ಎರಡು ದಿನಗಳಿಂದ ಕೂಡ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ ಮಾಫಿಯಾದ್ದೇ ಸದ್ದು. ಅಂದರೆ ಎಲ್ಲರೂ ಅಂತಲ್ಲ, ಕೆಲವರು ಡ್ರಗ್ಸ್ ಮಾಫಿಯಾಗೆ ಒಳಗಾಗ್ತಾ ಇದ್ದಾರೆ ಅಂತ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್, ಇದನ್ನು ಫಸ್ಟ್ ಆಫ್ ಆಲ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಅಂತ ಬ್ರ್ಯಾಂಡ್ ಮಾಡೋದೇ ತಪ್ಪು ಅನ್ಕೋತೀನಿ. ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಡ್ರಗ್ ಮಾಫಿಯಾ ನಡೀತಿದೆ ಅಂತ ಅಫ್ಕೋರ್ಸ್ ನೀವೇ ಹೇಳಿದ್ರೆ, ಯಾರೋ ಒಂದು ಇಬ್ಬರು ಮೂರು ಜನ ಮಾಡ್ತಿರ್ತಾರೆ. ಆ ಮೂರು ಜನ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಅಲ್ಲ ಅಲ್ವಾ, ತುಂಬ ಧೀಮಂತ ನಾಯಕರಿದ್ದಾರೆ. ರಾಜ್ಕುಮಾರ್ ಸರ್, ಉದಯ್ ಕುಮಾರ್ ಅಲ್ಲಿಂದ ಒಂದು ಅಡಿಪಾಯ ಹಾಕಿದ್ದು. ಈಗ ನಾವು ಸೀನಿಯರ್ಸ್ ಅಂತ ಜಗ್ಗೆ ಸರ್ ಆಗಿರ್ಬೋದು, ಶಿವಣ್ಣ ಅವ್ರು ಆಗಿರ್ಬೋದು, ಅಂಬರೀಷ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ತುಂಬ ಸಂಸ್ಕಾರನ ಉಳಿಸ್ಕೊಂಡು ಬೆಳೆಸ್ಕೊಂಬಂದಿದ್ದಾರೆ ನಮ್ಮ ಇಂಡಸ್ಟ್ರಿಲಿ. ಇವತ್ತಿಗೂ ಸಾಕಷ್ಟು ಜನರು, ಸಾಕಷ್ಟು ಯುವ ಪೀಳಿಗೆ ಬರುವಂಥ ನಮ್ಮಂಥ ಇನ್ನೂ ಬೆಳಿಬೇಕು ಅಂತಿರೋರು ಬರ್ತಾ ಇರುವಂಥ ಹೀರೋಗಳು, ಐವ್ ಸೀನ್ ದಮ್ ರಿಯಲಿ ವರ್ಕಿಂಗ್ ಹಾರ್ಡ್. ಆ್ಯಂಡ್ ಅಫ್ಕೋರ್ಸ್ ಎಲ್ಲೋ ಒಂದು ಇಬ್ಬರು ಮೂರು ಜನ ಖಂಡಿತವಾಗ್ಲೂ. ಆಮೇಲೆ ಈ ಡ್ರಗ್ಸ್ ಅನ್ನೋದು ಇವತ್ತು ಇಲ್ಲಿ ಅಂತಲ್ಲ, ಎಲ್ಲಿಂದನೂ ಇದೆ, ಎಲ್ಲೆಲ್ಲ ಎಲ್ಲ ಕಡೆಯೂ ಇದೆ. ಬೆಳಕಿಗೆ ಬರೋದು ಒಂದಷ್ಟು ಕಡೆ ಆಗುತ್ತೆ, ಒಂದಷ್ಟು ಕಡೆ ಬೆಳಕಿಗೆ ಬರೋಲ್ಲ. ಸೊ ಅಫ್ಕೋರ್ಸ್ ಯಾರೊಂದು ಇಬ್ಬರು ಮಾಡಿರ್ತಾರೆ ಖಂಡಿತವಾಗ್ಲೂ, ತುಂಬ ಕ್ಲೀನ್ ಇದೆ ಅಂತ ಹೇಳೋದಕ್ಕೆ ಇಷ್ಟ ಏನಿಲ್ಲ. ಆ ಸಂಸ್ಕೃತಿ ನಿಜವಾಗ್ಲೂ ಸ್ಯಾಂಡಲ್ವುಡಲ್ಲಿ ಇಲ್ಲ ಸರ್. ಯಾಕೆಂದರೆ ನಾನು ಒಂದಷ್ಟು ಸೀನಿಯರ್ ಡೈರೆಕ್ಟರ್ಸ್ ಆಗಿರ್ಬೋದು, ಆ್ಯಕ್ಟರ್ಸ್ಗಳಾಗಿರ್ಬೋದು, ಸೂಪರ್ ಸ್ಟಾರ್ಸ್ಗಳಾಗಿರ್ಬೋದು, ಒಂದು ಚಿಕ್ಕ ಮಟ್ಟದ ಒಡನಾಟ ಇಟ್ಕೊಂಡಿದ್ದೀನಿ ಅವ್ರಗಳ ಜೊತೆ. ಒಂದಷ್ಟು ಅವ್ರ ಮನೆಗಳಿಗೆ ಹೋಗಿದ್ದೀನಿ, ಊಟಕ್ಕೆ ಕರೆದಿದ್ದಾರೆ, ಊಟ ಮಾಡಿದ್ದೀನಿ, ವಾಪಸ್ ಬಂದಿದ್ದೀನಿ. ಪ್ರಮಾಣಿಸಿ ಹೇಳ್ತೀನಿ, ನಾನು ಆ ಥರದೊಂದು ಟ್ರೆಂಡ್ ಅಥವಾ ಆ ಥರದೊಂದು ಕಲ್ಚರ್ನ ನಾನು ನಿಜವಾಗ್ಲೂ ಇಲ್ಲಿ ನೋಡಲಿಲ್ಲ. ನಾನು ಅಫ್ಕೋರ್ಸ್ ಸರ್, ಒಂದು ಇಬ್ಬರು ಮೂರು ಜನ ಇದ್ದಾರೆ ಅಥವಾ ಇರಬಹುದು, ಅಥವಾ ಏನೋ ಮಾಡಿರುವಂಥ ದಾಖಲೆ ಇದೆ ಅಂತ ಎನ್ ಸಿ ಬಿ ಅವರು ಹೇಳ್ತಿದ್ದಾರೆ. ಸೊ ಯಸ್, ದೇರ್ ಮೈಟ್ ಬಿ ಚಾನ್ಸಸ್. ಬಟ್ ಹಾಗಂದ್ರೆ ಸರ್, ಇಡೀ ಇಂಡಸ್ಟ್ರಿ ಎಲ್ಲ ಫುಲ್ ಆಗಿದೆ ಅಂತ ಹೇಳೋದು ಎಲ್ಲೋ ಒಂದು ಸ್ವಲ್ಪ ಅನ್ಫೇರ್ ಅನ್ಸತ್ ಸರ್. ಈಗ ಸ್ವತಃವಾಗಿ ಕೆಲ ನಿರ್ದೇಶಕರು ಇರ್ಬೋದು, ಜೊತೆಗೆ ಹಿಂಗೆ ಸಾಮಾಜಿಕ ಹೋರಾಟಗಾರ ಇರ್ಬೋದು, ಒಂದು ಸಿನಿಮಾ ಇಂಡಸ್ಟ್ರಿ ಗುರುತಿಸ್ಕೊಂಡಂತಿರುವ ಅವರೇ ಹೇಳ್ತಾ ಇದ್ದಾರೆ, ಕೆಲವು ಮ್ಯೂಸಿಕ್ ಡೈರೆಕ್ಟರ್ಗಳು ಜೊತೆಗೆ ಆಕ್ಟರ್ಸು ಇದನ್ನು ಸೇವನೆ ಮಾಡ್ತಾ ಇದ್ದಾರೆ, ಈ ಒಂದು ಜಾಲ ಸ್ಯಾಂಡಲ್ವುಡ್ನಲ್ಲಿ ಓಡಾಡ್ತಾ ಇದೆ ಅಂತ ಹೇಳ್ತಾರೆ. ಸರ್, ಏನಾಗುತ್ತೆ ಅಂದರೆ ಸರ್, ಇವಾಗ ನಾನು ಅದ್ರ ಬಗ್ಗೆ ಏನೇ ಒಪಿನಿಯನ್ ಕೊಟ್ಟರು ಅಥವಾ ಹಾಗಂತ ದೂರ್ತಿರೋರು ಏನಾದರೂ ಒಪಿನಿಯನ್ಸ್ ಕೊಟ್ಟರು, ಇದು ಕೇವಲ ಒಪಿನಿಯನ್ಸ್ ಹಾಗೂ ಸಜೆಷನ್ಸ್ ಅಂತ ಮಾತ್ರ ಹೇಳಿಸ್ಕೊಳ್ಳುತ್ತೆ. ಎನ್ ಸಿ ಬಿ ಒಂದು ಇನ್ಸ್ಟಿಟ್ಯೂಷನಲ್ ಬಾಡಿ ಇದೆ, ಗೌರ್ಮೆಂಟಲ್ ಬಾಡಿ ಇದೆ. ಈಗ ಹೇಳ್ತಿದ್ದಾರೆ ಲಿಸ್ಟ್ ಇದೆ, ಲಿಸ್ಟ್ ಇದ್ದಲ್ಲಿ ಐ ಥಿಂಕ್ ದ ಫಸ್ಟ್ ಥಿಂಗ್ ದಟ್ ದೇ ಶುಡ್ ಡೂ ಇಸ್ ಪನಿಶ್ ದಿಸ್ ಪೀಪಲ್. ಇನ್ ಕೇಸ್ ಆ ಥರದ್ದು ಇದ್ರೆ ಖಂಡಿತವಾಗ್ಲೂ ಪಬ್ಲಿಕಲ್ಲಿ ಅನೌನ್ಸ್ ಮಾಡಿ ಪಬ್ಲಿಷ್ ಮಾಡಿ, ಯಾಕಂದರೆ ಗಿಲ್ಟಿ ಶುಡ್ ಬಿ ಪನಿಶ್ಡ್. ಆಮೇಲೆ ಈ ರೀತಿಯಾದ ಒಂದು ಎಕ್ಸಾಂಪಲ್ನ ಸೆಟ್ ಮಾಡೋದು ಇಟ್ ಇಸ್ ರಿಯಲಿ ರಾಂಗ್. ಸೋಷಿಯಲ್ ಗೆಟ್ ಟುಗೆದರ್ಸ್ ಇರ್ತಾರೆ, ಆಲ್ಕೋಹಾಲ್ ಇರುತ್ತೆ, ಪಾರ್ಟೀಸ್ ಇರ್ತವೆ. ಸಿ ದಟ್ ಇಸ್ ವೆರಿ ಕಾಮನ್, ಯು ಕ್ಯಾನ್ ಸೇ ಅದು ಅವ್ರವ್ರ ವೈಯಕ್ತಿಕ. ಬಟ್ ಡ್ರಗ್ಸ್ ಅಂತ ಬಂದಾಗ ಯು ಆರ್ ನಾಟ್ ಬೀಂಗ್ ಎ ಗುಡ್ ರೋಲ್ ಮಾಡೆಲ್. ಅಂದರೆ ಒಬ್ಬ ಅಪ್ಪ ಅಮ್ಮನಿಗೆ ಒಳ್ಳೆ ಮಗನಾಗಿರೋದಕ್ಕಾಗಲ್ಲ, ಒಬ್ಬ ಹೆಂಡತಿ ಒಳ್ಳೆ ಗಂಡನಾಗಿರೋದಕ್ಕಾಗಲ್ಲ, ಅಥವಾ ಮಗು ಇರೋ ತಂದೆ ಆಗಿರೋದಕ್ಕೂ ಆಗಲ್ಲ. ಇಫ್ ಯು ಆರ್ ಡೂಯಿಂಗ್ ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್, ಯು ಆರ್ ನೆವರ್ ಸೆಟಿಂಗ್ ಅ ಗುಡ್ ಎಕ್ಸಾಂಪಲ್. ಒಂದು ಒಳ್ಳೆ ಉದಾಹರಣೆ ನಾವು ಸಮಾಜಕ್ಕೆ ಕೊಡೋದಕ್ಕಾಗಲ್ಲ. ಸೊ ಹಾಗಾಗಿ ಈ ಥರದ ಆ್ಯಕ್ಟಿವಿಟೀಸ್ಗಳಲ್ಲಿ ಯಾರೇ ಪಾಲ್ಗೊಂಡಿದ್ರಿ ಅವ್ರಿಗೆ ನಿಜವಾಗ್ಲೂ ಶಿಕ್ಷೆ ಆಗಲೇಬೇಕು. ಬಟ್ ನಾನು ಹೇಳ್ತಿರೋದು ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಅಂತ ಒಂದು ಟರ್ಮ್ ಅಂತ ಕರೆದಿದ್ದೀರಾ ಸರ್, ಅದು ಸಾಕಷ್ಟು ಜನರಿಗೆ ನೋವು ತಂದು ಕೊಟ್ಬಿಡುತ್ತೆ ಅಂತ ಇಲ್ಲೊಂದು ಕಡೆ ಅನ್ಸುತ್ತೆ. ಸರ್, ಈಗ ಕೆಲವ್ರು ಹೇಳ್ತಾ ಇದ್ದಾರೆ, ನಾವು ನೋಡಿದ್ದೀವಿ ಸ್ಯಾಂಡಲ್ವುಡ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ. ನೀವು ಕೂಡ ಈ ಒಂದು ಇಂಡಸ್ಟ್ರಿಯಲ್ಲಿದ್ದೀರಾ, ಆ್ಯಕ್ಟ್ ಮಾಡ್ತಾ ಇದ್ದೀರಾ, ನಿಮಗೆ ಈ ರೀತಿ ಅನುಭವ ಆಗಿದೆಯಾ? ಸರ್, ಈಗ ಸೋಷಿಯಲ್ ಗೆಟ್ ಟುಗೆದರ್ ಗ್ಯಾದರಿಂಗ್ಸ್ ಅಂತಂದಾಗ, ಕಾರ್ಪೊರೇಟ್ ಇವೆಂಟ್ಸ್ಗಳಿಗೆ ಹೋದಾಗ ಐ ಹವ್ ಡೆಫಿನೆಟ್ಲಿ ಸೀನ್ ಫ್ಯೂ ಪೀಪಲ್. ಅವ್ರು ನಾನು ಇಂಡಸ್ಟ್ರಿ ಅವರು ಅಂತ ಕರೆಯೋದಿಲ್ಲ, ಯಾಕೆಂದರೆ ನಾನು ಅವ್ರನ್ನ ಬಹುಶಃ ಲಾಸ್ಟ್ ಅವ್ರು ಕೆಲಸ ಮಾಡಿ ಪರದೆ ಮೇಲೆ ನೋಡಿದ್ದು ನನಗೆ ಜ್ಞಾಪಕ ಇಲ್ಲ. ಒಂದಷ್ಟು ಇಂಡಸ್ಟ್ರಿಗೆ ಅಸೋಸಿಯೇಟ್ ಆಗಿರುವಂಥವ್ರು ಅಫ್ಕೋರ್ಸ್ ಮಾಡಿದ್ದಾರೆ, ನೋಡಿದ್ದೀನಿ, ನೀವು ಮಾಡ್ತೀರಂತ ಕೇಳಿದ್ದಾರೆ. ನಂಗೆ ನಗು ಬರ್ತಿತ್ತು ಅವಾಗ, ತುಂಬ ಆಳ ಕೊಟ್ಟೋಗಿದ್ದೀರಾ, ಯಾವಾಗ ಎದ್ದು ಬರ್ತಿರೋಲ್ಲ ಮೇಲ್ಗಡೆ ನೀವುಗಳಂತ. ಸೊ ಎಲ್ಲೋ ಒಂದು ಸಾವಿರದಲ್ಲಿ ಒಬ್ಬರು ಇಬ್ಬರು ಇರ್ತಾರೆ ಸರ್. ಬಟ್ ಅವರೆಲ್ಲ ನಿಜವಾಗ್ಲೂ ಇಂಡಸ್ಟ್ರಿ ಅಲ್ಲ ಸರ್, ಯಾಕೆಂದರೆ ನಾನು ಹೇಳಿದ್ನಲ್ಲ, ತುಂಬ ಹಿರಿಯ ನಾಯಕರಿದ್ದಾರೆ, ಸೂಪರ್ ಸ್ಟಾರ್ಸ್ಗಳಿದ್ದಾರೆ. ನಾನು ಕಂಡಂಗೆ ತುಂಬ ಪ್ರೀತಿಸ್ತಾರೆ ಎಲ್ಲರನ್ನು, ಮನೆ ಕರೆದು ಊಟ ಮಾಡಿಸ್ತಾರೆ. ಆ ಥರದೊಂದು ಕಲ್ಚರ್ ಇಟ್ಕೊಂಡಿಲ್ಲ ಸರ್ ಯಾರು. ಅದನ್ನು ನೀವು ಕಣ್ಣಾರೆ ನೋಡಿದ್ರೆ ನಂಗಾಯ್ತು. ಅಫ್ಕೋರ್ಸ್ ನಾನು ನೋಡಿರ್ತೀನಿ, ನೀವು ನೋಡಿರ್ತೀರ, ಬಟ್ ನೀವೇಳಲ್ಲ, ನಾನು ಹೇಳ್ತಿದ್ದೀನಿ ಅಷ್ಟೇ. ಎಲ್ಲರೂ ನೋಡಿರ್ತಾರೆ, ಅಫ್ಕೋರ್ಸ್ ನೋಡಿರ್ತಾರೆ, ನೋಡಿದಿರೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿರ್ತಾರೆ, ಬಟ್ ಅವ್ರು ಸ್ಯಾಂಡಲ್ವುಡ್ನವರು ಅಂತ ಹೇಳೋದಕ್ಕೆಲ್ಲ ದಟ್ ಈಸ್ ನಾಟ್ ಫೇರ್. ಯಾಕೆಂದರೆ ನಾನು ನೋಡಿರೋಂಥವ್ರು ಇಂಡಸ್ಟ್ರಿಗೆ ರಿಲೇಟೆಡ್ ಆಗಿರುವಂಥವ್ರು, ಅವ್ರು ಇಂಡಸ್ಟ್ರಿಯವರಲ್ಲ. ಇಂಡಸ್ಟ್ರಿಗೆ ತುಂಬ ಚಿರಪರಿಚಿತರು, ಇಂಡಸ್ಟ್ರಿ ಬಗ್ಗೆ ಬಹಳ ತಿಳ್ಕೊಂಡಿರುವಂಥವ್ರು, ಇಂಡಸ್ಟ್ರಿಗೆ ಹತ್ತಿರವಾಗಿರುವಂಥವ್ರು, ಆ ಥರ ಸುಮಾರು ಜನ ಇರ್ತಾರೆ. ನಾನೊಬ್ಬ ಚಿಕ್ಕ ಕಲಾವಿದ, ನನಗಿನ್ನ ದೊಡ್ಡ ಮಟ್ಟಕ್ಕೆ ಕಲಾವಿದರಿಗೆ ಇನ್ನಷ್ಟು ಬಹಳಷ್ಟು ಜನಗಳು ಗೊತ್ತಿರ್ತಾರೆ. ಸೊ ಅವರೇ ಇಂಡಸ್ಟ್ರಿಯವರು ಅಂತ ಹೇಳೋದು ಸರ್ ಇಟ್ ಇಸ್ ನಾಟ್ ಫೇರ್. ಯಾಕೆಂದರೆ ತುಂಬ ನಾನು ಹೇಳಿದಾಗೆ ಇವತ್ತು ಪ್ರತಿಯೊಬ್ಬ ಸ್ಟಾರ್, ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಒಬ್ಬ ಸ್ಟಾರ್ ಆಗ್ಬೋದಕ್ಕೂ ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು, ಒಬ್ಬ ಟೆಕ್ನಿಷಿಯನ್ ಆಗ್ಬೋದು,
ತುಂಬಾ ಉನ್ನತ ಸ್ಥಾನದಲ್ಲಿ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತಂದ್ರೆ ಇಟ್ ರಿಕ್ವೈರ್ಸ್ ಎ ಲಾಟ್ ಆಫ್ ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್. ಇದ್ರೊಳಗೆ ಮುಳುಗೋಗಿದವ್ರಿಗೆ ತುಂಬಾನೇ ಇದ್ರೊಳಗಡೆ ಮುಳುಗೋಗಿರೋರಿಗೆ ಆ ಸ್ಥಾನ ರೀಚ್ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಮೈಂಡ್ ಸೆಟ್ ಇರೋದಿಲ್ಲ. ಸರ್, ಈಗ ನೀವು ಹೇಳದಂತೆ ನಾನು ಅವ್ರನ್ನ ನೋಡಿದ್ದೀನಿ, ಇಂಡಸ್ಟ್ರಿ ರಿಲೇಟೆಡ್ ಆಗಿರೋ ನಮ್ಮನ್ನ ಕೂಡ ಅಪ್ರೋಚ್ ಮಾಡಿದ್ರು. ಯಾವ ತರ ನಿಮ್ಮನ್ನ ಅಪ್ರೋಚ್ ಮಾಡಿದ್ರು ಏನು? ಸರ್, ಅಪ್ರೋಚ್ ಅಂತಂದ್ರೆ ಈಗ ಎಲ್ಲ ಜೊತೆಲಿ ಇರ್ತೀವಿ, ಎಲ್ಲ ಒಂದು ಫಂಕ್ಷನ್ಸ್ ಅಲ್ಲಿ ಇರ್ತೀವಿ, ಒಂದು ಪಾರ್ಟಿಲಿ ಇರ್ತೀವಿ, ಟ್ರೈ ಮಾಡಿ ಅಂತ ಹೇಳ್ತಾರೆ. ಬೇಡ ನೀವು ಚೆನ್ನಾಗಿರಿ, ನೀವು ಟ್ರೈ ಮಾಡಿ ಅಂತ ಹೇಳ್ತೀವಿ. ಕೆಲವು ಸಲ ಬೇಜಾರಾಗುತ್ತೆ ಯಾಕೆ ಹಾಗೆ ಮಾಡ್ತಾರೆ ಅಂತ. ಬಟ್ ನಾನು ಅದೇ ಹೇಳಿದಾಗೆ ದೇ ಆರ್ ನಾಟ್ ಇಂಡಸ್ಟ್ರಿ ಪೀಪಲ್, ದೇ ಆರ್ ಕ್ವೈಟ್ ರಿಲೇಟೆಡ್ ಟು ಇಂಡಸ್ಟ್ರಿ. ನೀವು ಟೆಕ್ನಿಷಿಯನ್ಸ್ ಅಂತ ತೊಗೊಂಡಾಗ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ, ಅಥವಾ ಒಬ್ಬ ಸೂಪರ್ ಸ್ಟಾರ್ ಆಗಲಿ, ಒಬ್ಬ ಸ್ಟಾರ್ ಮಾಡೋದಾಗಲಿ, ಒಬ್ಬ ಡೈರೆಕ್ಟರ್ ಮಾಡೋದಾಗಲಿ, ಒಂದು ಹೀರೋಯಿನ್ ಮಾಡೋದಾಗಲಿ, ಸ್ಯಾಂಡಲ್ವುಡ್ ನಿಜವಾಗ್ಲೂ ಅದು ಇನ್ನೂ ಆ ಥರದ ಕಲ್ಚರ್ ಕ್ರಿಯೇಟ್ ಖಂಡಿತವಾಗ್ಲೂ ಆಗಿಲ್ಲ. ಸರ್, ಈಗ ಇಂದ್ರಜಿತ್ ಲಂಕೇಶ್ ಅವ್ರು ಹೇಳ್ತಾರೆ ಸ್ಟಾರ್ ನಟನ ಒಂದು ಡೆತ್ ಆಗತ್ತೆ, ಅದು ಪೋಸ್ಟ್ ಮಾರ್ಟಮ್ ಹಾಕಲ್ಲ. ಯಾಕಾಗಲ್ಲ? ಅದನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ರೆ, ಮರಣೋತ್ತರ ಪರೀಕ್ಷೆ ಮಾಡಿದ್ರೆ ಎಲ್ಲವೂ ಕೂಡ ಬಯಲಿಗೆ ಬರೋದು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಸರ್ ಅವರ ಒಂದು ಆರೋಪಕ್ಕೆ? ಸರ್, ನಿಜವಾಗ್ಲೂ ಇಂದ್ರಜಿತ್ ಸರ್ ಯಾಕೆ ಹಾಗೇಳಿದ್ರು ನನಗೆ ಗೊತ್ತಿಲ್ಲ. ನನ್ನ ನಾಲೆಜ್ ಇರೋ ಪ್ರಕಾರ ಸಹಜವಾದ ಸಾವು ಅಂದರೆ ನ್ಯಾಚುರಲ್ ಡೆತ್ಗೆ ಯಾರು ಪೋಸ್ಟ್ ಮಾರ್ಟಮ್ ಮಾಡಿಸಲ್ಲ, ನನಗೆ ಗೊತ್ತಿರೋ ನಾಲೆಜ್ ಪ್ರಕಾರ. ಆ್ಯಂಡ್ ಡಾಕ್ಟರ್ಸ್ ಅದನ್ನು ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳಿ ಟಿ ವಿನಲ್ಲಿ ಅನೌನ್ಸ್ ಮಾಡಿದರು, ಅಲ್ಲಿ ಹೋದವ್ರಿಗೆ ತಿಳಿಸಿದರು. ಸೊ ಅದು ಸಹಜವಾದ ಸಾವಾಗಿರೋದ್ರಿಂದ ಅದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡೋ ಅಗತ್ಯ ಇರೋದಿಲ್ಲ. ಅದು ಅಲ್ಲದೆ ಚಿರು ಅವರು ನಮ್ಮ ಕ್ಯಾಸ್ಟ್ ಬಿಲಾಂಗ್ ಆಗಿರೋದ್ರಿಂದ ನನಗದ್ರ ಕ್ರಿಯೆ ಏನಿದೆ ಅಂತ ನನಗೆ ಗೊತ್ತು. ನಮ್ಮಲ್ಲಿ ಮಣ್ಣು ಮಾಡ್ತೀವಿ ನಾವು, ಸುಡೋಲ್ಲ, ಇಷ್ಟು ಗಂಟೆ ಒಳಗಡೆ ಮಾಡಬೇಕು ಅಂತಿರುತ್ತೆ. ಅವ್ರು ತುಂಬ ದೊಡ್ಡ ಸೆಲಿಬ್ರಿಟಿ ಆಗಿದ್ದರಿಂದ ಸ್ವಲ್ಪ ತಡ ಆಯಿತು ಮಣ್ಣು ಮಾಡೋದು. ಅದರ್ವೈಸ್ ವಿ ಬಹಳ ಕಡಿಮೆ ಕೆಲವೇ ಗಂಟೆಗಳಲ್ಲಿ ಮಣ್ಣು ಮಾಡ್ತೀವಿ. ಇದು ನಮ್ಮ ಒಂದು ಕಮ್ಯುನಿಟಿನಲ್ಲಿರುವಂಥ ಒಂದು ಏನಂತಾರೆ, ನಾವು ರೂಢಿಸ್ಕೊಂಬಂದಿರುವಂಥ ಒಂದು ಪದ್ಧತಿ ಇದು. ಸೊ ನಾನು ಹೇಳ್ತೀನಿ ಸರ್, ಇವಾಗ ನಾರ್ಕೋಟಿಕ್ಸು, ಏನೋ ಡ್ರಗ್ ಮಾಫಿಯಾ, ಸ್ಯಾಂಡಲ್ವುಡ್ ಕೇಳೋಕ್ಕೆ ತುಂಬ ಕೆಟ್ಟದಾಗಿದೆ ಇವೆಲ್ಲ. ಈ ಟೈಮಲ್ಲಿ ನಾನು ಒಂದೇ ಕೇಳ್ಕೊಳ್ಳೋದು, ಅವ್ರ ವೈಫ್ ಕ್ಯಾರಿಯಿಂಗ್, ಈಗ ಅವ್ರ ಮನೆಯವರು ಇನ್ನೂ ಡೈಜೆಸ್ಟ್ ಮಾಡ್ಕೊಂಡಿರಲ್ಲ ಇದನ್ನೆಲ್ಲ. ಮಗು ಇದೆ ಹೊಟ್ಟೆಲಿ, ಪ್ರತಿದಿನ ಇನ್ನೂ ನೆನಪುಗಳು ಜಾಸ್ತಿ ಆಗ್ತಿರುತ್ತೆ ಹೊರತು ಕಡಿಮೆ ಆಗ್ತಿರೋದಿಲ್ಲ. ಈ ಸಂದರ್ಭದಲ್ಲಿ ಆಕೆಗೆ ಯಾರೂ ನೋವು ಕೊಡಬೇಡಿ, ಆ ಫ್ಯಾಮಿಲಿ ಚೇತರಿಸ್ಕೊಳಕ್ ಬಿಡಿ. ಅದು ಅಲ್ಲದೆ ಕನ್ನಡ ಇಂಡಸ್ಟ್ರಿಗೆ ಅವನ ಹೋಲ್ ಬಂದಿರುವಂತ ಒಂದು ರಿಮಾರ್ಕ್ ಇದು. ಎಲ್ಲರೂ ಒಟ್ಟಾಗಿ ನಿಂತಿದ್ದನ್ನ ಕಳಂಕದಿಂದ ದೂರ ಬರಬೇಕೆ ಹೊರತು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರು ಹಾಕೊಂಡು ಐತಿ ನೀಡಿಸ್ ಬರೀ ತಪ್ಪು ಅನ್ಸುತ್ತೆ ಸರ್. ಸರ್, ನೀವು ಕೂಡ, ನೀವು ಮತ್ತೆ ಚಿರಂಜೀವಿ ಸರ್ ಇಬ್ರು ಕೂಡ ಒಳ್ಳೆ ಆಪ್ತರು ಅಂತಾರೆ, ಆ ಮೊದಲಿಂದ ಕೂಡ ಸ್ನೇಹಿತರು, ಹಲವಾರು ಪಾರ್ಟಿಗಳಲ್ಲಿ ಭಾಗವಹಿಸಿರ್ತಾರೆ. ಯಾವ್ಯಾವ ಪಾರ್ಟಿಗಳಲ್ಲಿ ಭಾಗವಹಿಸಿದ್ರೆ ಅವ್ರು ಯಾವ ಥರ ಇರ್ತಿದ್ರು ಮತ್ತೆ ನೀವು ಯಾವ ಥರ? ಯಾವ್ಯಾವ ಪಾರ್ಟಿ ಅಂತಂದ್ರೆ, ಸಿ ಪಾರ್ಟಿ ಅನ್ನೋದಕ್ಕಿಂತ ವಿ ಕಾಲ್ ಇಟ್ ಆಸ್ ಕಾರ್ಪೊರೇಟ್ ಇವೆಂಟ್ಸ್. ಫ್ಯಾಷನ್ ಶೋಸ್ಗಳಿಗೆ ಹೋಗ್ತಿದ್ವಿ, ಜಡ್ಜ್ಗಳಾಗಿ ಕರೆಯೋರು ನಮ್ಮನ್ನ, ಇಲ್ಲ ಒಂದಷ್ಟು ಶೋ ಸ್ಟಾಪರ್ಸ್ಗಳಾಗಿ ಮಾಡಲಿಂಗ್ ಕರೆಯೋರು, ಅಥವಾ ಒಂದಷ್ಟು ಕಾರ್ಪೊರೇಟ್ ಇವೆಂಟ್ಸ್ಗಳಿಗೆ ಹೋಗ್ತಾಯಿದ್ವಿ, ದೊಡ್ಡ ನ್ಯೂಸ್ ಚಾನೆಲ್ಸ್ಗಳಿಗೆ ಕರೆಯೋರು, ತುಂಬ ಪ್ರೆಸ್ಟೀಜಿಯಸ್ ನ್ಯಾಷನಲೈಸ್ಡ್ ನ್ಯೂಸ್ ಚಾನೆಲ್ಸ್ ಫಂಕ್ಷನ್ಸ್ಗಳಿಗೆ ಕರೆಯೋರು, ಫುಡ್ ಫೆಸ್ಟಿವಲ್ ಅವಾರ್ಡ್ಸಿಗೆ ಹೋಗ್ತಿದ್ದೀವಿ. ಈ ಥರ ಇದ್ದಾಗ ಅವರೊಬ್ಬರೇ ಅಂತಲ್ಲ, ಸಾಕಷ್ಟು ಇಡೀ ಇಂಡಸ್ಟ್ರಿನೇ ತುಂಬ ತುಳುಕ್ತಾ ಇರ್ತಿರ್ತಲ್ಲಿ. ಪ್ರತಿಯೊಬ್ಬ ಡೈರೆಕ್ಟ್ರಿಂದ ಹಿಡಿದು, ಹೀರೋಯಿಂದ ಹಿಡಿದು, ಹೀರೋಯಿನಿಂದ ಹಿಡಿದು, ಮ್ಯೂಸಿಕ್ ಡೈರೆಕ್ಟರಿಂದ ಹಿಡಿದು, ದೊಡ್ಡ ದೊಡ್ಡ ಆಂಟರ್ಪ್ರಿನರ್ಸಿಂದ ಹಿಡಿದು, ತುಂಬ ಬಿಗ್ ಇಂಡಸ್ಟ್ರಿಯಲಿಸ್ಟ್ ಎಲ್ಲರೂ ಬರ್ತಾರಲ್ಲಿ. ಆ್ಯಂಡ್ ಚಿರು ವಾಸ್ ಆಲ್ವೇಸ್ ಅ ವೆರಿ ಫನ್ ಲವಿಂಗ್ ಹ್ಯೂಮನ್ ಬೀಯಿಂಗ್. ಅವ್ರು ಯಾವತ್ತು ಯಾರ ಬಗ್ಗೆ ಕೆಟ್ಟದ್ದು ಮಾತಾಡಿದ್ರು ಅಂತಲ್ಲ. ಆಮೇಲೆ ನಾವು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡ್ತೀವಿ. ಒಂದು ಸಿನಿಮಾಗಳು ಒಂದಷ್ಟು ಸಾಕಷ್ಟು ಸಿನಿಮಾ ಮಾತಾಡಿದ್ವಿ ರೀಸೆಂಟಾಗಿ, ಒಂದಷ್ಟು ಸಿನಿಮಾಗಳು ನೋಡಿದ್ರೆ ನೀವು ಅಥವಾ ನನಗೆ ನೋಡಿ ರಕ್ಷ ಅಂತ ಹೇಳೋರು. ಸೊ ವಿ ಹ್ಯಾವ್ ಹ್ಯಾಡ್ ಅ ವೆರಿ ಹೆಲ್ದಿ ಕಾನ್ವರ್ಸೇಷನ್, ಭಾಳ ಹೆಲ್ದಿ ಕಾನ್ವರ್ಸೇಷನ್ ಮಾಡಿದ್ವಿ. ಒಟ್ಟೊಟ್ಟಿಗೆ ಊಟ ಮಾಡಿದ್ದೀವಿ, ಹುಡ್ಕೊಂಡೋಗೆಲ್ಲ ಊಟ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಯಾವತ್ತು ಡ್ರಗ್ಸ್ ಬಗ್ಗೆ ಆ ಮನುಷ್ಯ ಮಾತಾಡಿಲ್ಲ, ನಾನು ಅವ್ರ ಮನುಷ್ಯ ಮಾತಾಡೋದು ನೋಡೂ ಇಲ್ಲ. ಸೊ ಐ ಥಿಂಕ್ ಏನೋ ಲಿಸ್ಟ್ ಇದೆ, ಅನೌನ್ಸ್ ಮಾಡ್ತಾರೆ ನೇಮ್ ಅಂತ ಹೇಳ್ತಾರೆ, ಲೆಟ್ ದೆಮ್ ಡೂ ಇಟ್. ಸರ್, ಈಗ ಹಿರಿಯ ನಟರ ಅಂತ ಜಗ್ಗೇಶ್ ಅವರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾರೆ, ಅಂಥವ್ರು ಇರಬಹುದು ಇರ್ತಾರೆ ಅಂತ ಕೂಡ ಹೇಳ್ತಾರೆ. ಅವರೇ ಈ ರೀತಿ ಒಂದು ಧ್ವನಿ ಎತ್ತಿದಾಗ ಎಲ್ಲ ಒಂದು ಕಡೆ ಹಿರಿಯ ಅಂತ ಅನ್ಸುತ್ತೆ, ಏನು ಹೇಳ್ತಾರೆ ಸರ್ ಆ ಜಗ್ಗೇಶ್ ಸರ್ ಅವರಿಗೆ? ಸರ್, ಜಗ್ಗೇಶ್ ಸರ್ ತುಂಬ ತಿಳ್ಕೊಂಡಿರುವಂಥವ್ರು, ಸಂಸ್ಕರಣ ಹೊಂದಿರುವಂಥವ್ರು, ಇಂಡಸ್ಟ್ರಿ ಬಗ್ಗೆ ಕಾಳಜಿ ಇರುವಂಥವ್ರು. ನಾನು ಅವರನ್ನು ಸುಮಾರು ಸಲ ಭೇಟಿ ಮಾಡಿದ್ದೀನಿ. ನನ್ನವರನ್ನ ಒಡನಾಟ ತುಂಬ ಚೆನ್ನಾಗಿದೆ. ನನಗೆ ಸಾಕಷ್ಟು ಗೈಡೆನ್ಸ್ ಅಂತ ನೀಡಿರುವಂಥ ಒಬ್ಬ ಮಹಾನ್ ವ್ಯಕ್ತಿ, ತುಂಬ ಸ್ಟ್ರಗಲ್ ಮಾಡಿ ಇವತ್ತು ಈ ಎತ್ತರದಲ್ಲಿರುವಂಥ ಒಬ್ಬ ಮಹಾಕಲಾವಿದರವರು. ಅವ್ರು ಏನು ಅಂತ ಹೇಳಿದ್ರೆ ಅದು ಅಫ್ಕೋರ್ಸ್ ನಾನ್ ಸೆನ್ಸ್ ಆಗಿರೋದಿಲ್ಲ, ದೇರ್ ವಿಲ್ ಬಿ ಸಮ್ ಸೆನ್ಸ್ ಟು ಇಟ್. ನಾನು ಅದೇ ಹೇಳಿದಾಗ ಸರ್, ಯಾರು ಒಂದು ಇಬ್ಬರು ಮಾಡಿರ್ತಾರೆ, ನೀವು ಅವ್ರನ್ನ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಅಂತ ಕರೆಯೋ ತಪ್ಪು ಸರ್. ಮನೆಯಿಂದ ದುಡ್ಡು ತೊಗೊಂಬಂದ್ಬಿಟ್ಟು ಒಂದು ಪಿಕ್ಚರ್ ಮಾಡ್ಬಿಟ್ಟು ಸುಮ್ಮನೆ ಇನ್ನೊಂದು 10 ವರ್ಷ ಸುಮ್ಮನೆ ಇರ್ತಾರಲ್ಲ, ಅವನ್ನೆಲ್ಲ ನೀವು ಸ್ಯಾಂಡಲ್ವುಡ್ ಅಂತ ಹೇಳೋದಕ್ಕಾಗಲ್ಲ. ಅಕಾರ್ಡಿಂಗ್ ಟು ಮೀ ದೇ ಆರ್ ನಾಟ್ ಸ್ಯಾಂಡಲ್ವುಡ್ ಪೀಪಲ್. ಬಂದು ಏನೋ ಒಂದು ಪೋಸ್ಟ್ ಕೊಟ್ಟು ಒಂದು ಶೋ ಕೊಟ್ಟು ಹೋಗಿರ್ತಾರೆ ಅಷ್ಟೇ. ಅಂಥವ್ರದ್ದು ಯಾರೋ ಮಾಡಿದಾಗ ಸರ್, ಇಂಡಸ್ಟ್ರಿನೇ ಜೀವನ ಬದುಕು ಅಂದ್ಕೊಂಡು ಇಲ್ಲಿ ಬೆಳಗ್ಗೆ 7 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ದುಡಿದು ತಿನ್ನೋರು ಇದ್ದಾರೆ, ಅವ್ರುಗಳಿಗೆ ಯಾರಿಗೂ ಟೈಮ್ ಇಲ್ಲ ಅದೆಲ್ಲ ಮಾಡೋದಕ್ಕೆ. ಸೊ ಆ ಥರದ ಒಂದಷ್ಟು ಜನ ಇದ್ದಾಗ ಅವ್ರನ್ನ ನಾನು ಫಸ್ಟ್ ಆಫ್ ಆಲ್ ಅವ್ರನ್ನ ಇಂಡಸ್ಟ್ರಿ ಪೀಪಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಇಫ್ ಅಟ್ ಆಲ್ ದೇರ್ ಆರ್ ಫ್ಯೂ ಪೀಪಲ್ ಲೈಕ್ ದಿಸ್, ಲಿಸ್ಟ್ ಹೊರಗಡೆ ಬರಲಿ. ಐ ಸೆಡ್ ಗಿಲ್ಟಿ ಶುಡ್ ಬಿ ಪನಿಶ್ಡ್, ಅವ್ರಿಗೆ ಖಂಡಿತವಾಗ್ಲೂ ಪನಿಶ್ಮೆಂಟ್ ಸಿಗಲೇಬೇಕು. ಸರ್, ನೀವು ಕೂಡ ಇಂಡಸ್ಟ್ರಿ ಇರೋದ್ರಿಂದ ಹಲವಾರು ಪಾರ್ಟಿಗಳಲ್ಲಿ ಭಾಗವಹಿಸ್ತಾ ಇರ್ತೀರ, ರೇವ್ ಪಾರ್ಟಿಗಳು, ಆ ರೀತಿ ಪಾರ್ಟಿಗಳೆಲ್ಲ ನಡೀತಾ ಇರ್ತಾವ, ಅದರಲ್ಲಿ ಇದೆಲ್ಲ ಕಂಡು ಬರ್ತಾ ಇತ್ತಾ? ನಾನು ಜೀವನದಲ್ಲಿ ರೇವ್ ಪಾರ್ಟಿ ಅನ್ನೋದು ನೋಡಿಲ್ಲ ಸರ್. ಇನ್ಫ್ಯಾಕ್ಟ್ ನಾನು ಗೋವಾಗೆ ಹೋಗಿರೋದು, ನಾನು ಇವತ್ತವರೆಗೂ ಫಾರಿನ್ಗೆ ಹೋಗಿಲ್ಲ. ನಾನು ಬ್ಯಾಂಕ್
ನನ್ನ ಹವ್ಯಾಸನೇ ಕಾಡು ವೈಲ್ಡ್ ಲೈಫ್. ಸೊ ನಾನು ಯಾರು ಇಲ್ಲದಿರೋ ಜಾಗಕ್ಕೆ ನಾನು ಬೇಸಿಕ್ಲಿ ಹೋಗೋದು. ರೇವ್ ಪಾರ್ಟಿಲ್ ನಾನು ಲೈಫ್ ಅಟೆಂಡ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಗೋವಾಗ ಹೋಗಿರೋದೇ ನಾನು 3-4 ಸಲ ಹುಟ್ಟಿದಾಗಿಂದ. ಅಫ್ಕೋರ್ಸ್ ನಾನು ಹೇಳ್ತೀನಲ್ಲ ಸರಿ, ಒಂದು ಲೈಮ್ ಲೈಟಲ್ಲಿ ಇರುವಾಗ ಒಂದಷ್ಟು ಕಡೆ ಹೋಗೋದು ಬೇಕಾಗಿರುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಗೋ ಟು ಪಬ್ಲಿಕ್ ಗ್ಯಾದರಿಂಗ್ಸ್, ಕಾರ್ಪೊರೇಟ್ ಇವೆಂಟ್ಸ್ಗಳಲ್ಲಿ, ಮೀಡಿಯಾದಲ್ಲಿ ಆ ಒಂದು ಫಂಕ್ಷನ್ಸ್ಗಳನ್ನ ಮಾಡಿದಾಗ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಒಂದು ಗುಡ್ ವಿಲ್ ಇರುತ್ತೆ ಮೀಡಿಯಾದವರಿಗೂ ಅಥವಾ ಆ್ಯಕ್ಟರ್ಸ್ಗಳಿಗೆ, ಒಂದು ಒಡನಾಟಗಳು ಬಿಲ್ಡ್ ಆಗ್ತಾ ಹೋಗುತ್ತೆ. ಆ ಥರ ಇವೆಂಟ್ಸ್ಗಳಲ್ಲಿ ಎಲ್ಲ ಆ್ಯಕ್ಟರ್ಗಳು ಬರ್ತಾರೆ. ನಾನು ಹೋಗ್ತಿದ್ದೆ, ಚಿರೋರು ಬರ್ತಿದ್ರು, ಸಾಕಷ್ಟು ಜನ ಆ್ಯಕ್ಟರ್ಗಳು ಬರ್ತಿದ್ರು, ನಮ್ಮ ವಿಜಯ ಸೂರ್ಯ ಬರೋರು, ಸುಮಾರು ಜನ ಆ್ಯಕ್ಟರ್ಸ್ಗಳು ಹೋಗ್ತಾ ಇದ್ವಿ, ಸಿನಿಮಾದವರೆಲ್ಲ ಹೋಗ್ತಿದ್ವಿ. ಬಟ್ ಎಲ್ಲ ನಾನು ಹೇಳ್ತೀನಲ್ಲ, ದಿಸ್ ಇಸ್ ಕ್ವೈಟ್ ಅ ಶಾಕರ್ ಟು ಅಸ್. ಸುಮಾರು ಗೆಟ್ ಟುಗೆದರ್ಸ್ಗಳು ಸಿಕ್ಕಿದ್ದೀವಿ, ಊಟ ಮಾಡಿದ್ದೀವಿ, ಯಾರೋ ಮ್ಯೂಸಿಕ್ ಡೈರೆಕ್ಟರ್ ಹಾಗೆ ಅಂತೆಲ್ಲ ಹೇಳ್ತಿದ್ರು ಮೊನ್ನೆ ನೋಡ್ತಾ ಇದ್ದೆ. ಐ ರಿಯಲಿ ಡೋಂಟ್ ನೋ ವಾಟ್ ಟು ಸೇ ದಿಸ್ ಬಿಕಾಸ್ ನನಗೆ ಅದು ಏನು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಇದಕ್ಕೆ ಈ ಥರದ ಟ್ರೆಂಡ್ ನಾವು ಬರೀ ಫಿಲಮ್ಗಳಲ್ಲಿ ನೋಡಿದ್ದೀವಿ, ಹಿಂದಿ ಫಿಲಮ್ಗಳಲ್ಲಿ, ನಮ್ಮ ಕನ್ನಡ ಸಿನಿಮಾಗಳಲ್ಲಿ, ಆಮೇಲೆ ಎಲ್ಲಿ ಮಾಡ್ತೀರಾ ಸರ್ ಇದನ್ನೆಲ್ಲ, ಜಾಗ ಇಲ್ಲದೆ ಮಾಡೋದಕ್ಕೆ. ದ ಲಾ ಅಂಡ್ ಆರ್ಡರ್ ಇಸ್ ಸೋ ಗುಡ್ ಹಿಯರ್. ಈಗ ಅನಿಕಾ ಅನ್ನೋ ಒಂದು ಮಹಿಳೆ ಕೂಡ ಅರೆಸ್ಟ್ ಆಗಿದೆ ಈ ಸಂಬಂಧ. ಅನಿಕಾ ಅನ್ನೋರು ಅವರೀಗ ಏನು ಜಾಲ ಏನಿದೆ ಪತ್ತೆ ಮಾಡಿ ಅವರು ನಾನು ಕೂಡ ಆಕ್ಟ್ ಮಾಡ್ತಿದ್ದೆ ಅಂತ ಹೇಳ್ತಾರೆ. ಅವ್ರಿಗೆ ಎಲ್ಲಿಂದ ಬರ್ತಾ ಇತ್ತು ಅಂದರೆ, ನಾನು ಇದೀಗ ಸ್ಯಾಂಡಲ್ವುಡ್ಗೆಲ್ಲ ಅಂದರೆ ಆ್ಯಕ್ಟರ್ಸ್ಗೆಲ್ಲ ಕೂಡ ನಾವು ಸರ್ಬ್ರೈಸ್ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ. ಇದು ಏನು ಹೇಳ್ತೀರಾ ಸರ್? ಸರ್ ಇವಾಗ ಅವ್ರು ತಾನೇ ಹೇಳಿದ್ದು, ಅವ್ರನ್ನ ಕರ್ಕೊಂಬಂದು ವೇಟ್ ಮಾಡಿ ಗೊತ್ತಾ, ನೀವು ಕೇಳಿಬಿಡಿ ಯಾರ್ಯಾರಿಗೆ ಕೊಟ್ಟಿದ್ದೀರಾ, ಯಾರ್ಯಾರು ಇಸ್ಕೊಂಡಿದ್ದಾರೆ ಕೇಳಿಬಿಡಿ. ಬಿಕಾಸ್ ಏನಾಗುತ್ತೆ ಅಂದಾಗ ನಾನು ಹೇಳ್ತೀನಲ್ಲ ಸರ್, ಐ ಕ್ಯಾನ್ ಕಾಮೆಂಟ್ ಓನ್ಲಿ ಅಬೌಟ್, ಅಥವಾ ನನ್ನ ಒಂದು ಸಲಹೆಯಿಂದ ನಾನು ಏನು ಕೊಡ್ಬೋದು, ಈ ರೀತಿಯಾದ ಕೆಲಸಗಳು ತಪ್ಪು ಅಂತ ಹೇಳ್ಬೋದು, ಅಥವಾ ಈ ರೀತಿಯಾಗಿ ನಡೀತಿದೆ ಅಂತ ಹೇಳೋದನ್ನು ಖಂಡಿಸ್ಬೋದು. ಬಟ್ ಯಾರ್ಯಾರು ತೊಗೊಂಡಿದ್ದಾರೆ, ಯಾರ್ಯಾರು ಕೊಟ್ಟಿದ್ದಾರೆ, ಬರೀ ಲಾಜಿಸ್ಟಿಕ್ಸ್ ಮಾಡ್ತಿದ್ದೀರಾ, ಬರೀ ಸಪ್ಲೈ ಮಾಡ್ತಿದ್ದೀರಾ, ಅಥವಾ ವೆದರ್ ರಿಯಲಿ ಇನ್ ಟು ವೇಟ್, ಅದು ನನಗೆ ಗೊತ್ತಿಲ್ಲ, ಅದು ಯಾರಿಗೂ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಿಮಗೂ ಅದ್ರ ಡೀಟೇಲ್ಸ್ ಇಲ್ಲ ಅನ್ಕೊಂತೀನಿ, ಬಿಕಾಸ್ NCB ಹ್ಯಾಸ್ ಟು ಕಮ್ ಔಟ್ ವಿತ್ ದ ಲಿಸ್ಟ್. ಸೊ ನಾನು ಅದೇ ಹೇಳ್ತೀನಿ, ಒನ್ಸ್ ಲಿಸ್ಟ್ ಇಸ್ ಔಟ್ ದ ಗಿಲ್ಟಿ ಶುಡ್ ಬಿ ಪನಿಷ್ಡ್. ಆಮೇಲೆ ತೀವ್ರವಾದ ಆಕ್ಷನ್ನ ತೊಗೊಳ್ಬೇಕು, ಆ್ಯಂಡ್ ಮುಂದಿನ ಯುವ ಜನತೆಗೆ ಇದೊಂದು ಮಾದರಿಯಾಗಿರಬೇಕು ಈ ತೀರ್ಪು. ಅಷ್ಟು ಒಳ್ಳೆ ತೀರ್ಪನ್ನೇ ತೊಗೊಳ್ಬೇಕು. ಈಗ ಫಸ್ಟ್ ಜನ್ರೇಷನ್ ಮತ್ತು ಸೆಕೆಂಡ್ ಜನ್ರೇಷನ್ ಅಲ್ಲ, ಥರ್ಡ್ ಜನ್ರೇಷನಲ್ಲಿ ಕೆಲವರು ಇದಕ್ಕೆ ದಾಸರಾಗ್ತಾ ಇದ್ದಾರೆ, ಶೂಟಿಂಗ್ ಸ್ಪಾಟ್ಗಳಲ್ಲಿ ಇದನ್ನು ಬಳಸ್ತಾ ಇದ್ದಾರೆ, ಮತ್ತು ಮಹಿಳೆಯರು ಕೂಡ ಇದನ್ನು ಯೂನಿಟಿ ಬ್ಯಾಗ್ಗಳಲ್ಲಿ ಕೂಡ ಅಳವಡಿಸ್ಕೊಳ್ತಾ ಇದ್ರು ಅಂತ ಆರೋಪ ಮಾಡ್ತಾರೆ. ನಮಗೆ ಗೊತ್ತಿಲ್ಲ ಸರ್, ನಮ್ಮ ಸೆಟ್ಟಲ್ಲಿ ಯಾರು ಸಿಗರೇಟ್ ಕೂಡ ಸೇರ್ತದಿಲ್ಲ, ಡ್ರಗ್ಸ್ ಎಲ್ಲ ತುಂಬ ದೂರದ ಮಾತು, ಒಬ್ಬರು ಒಂದು ಸಿಗರೇಟ್ ಕೂಡ ಸೇದೋರಿಲ್ಲ ನಮ್ಮ ಸೆಟ್ಟಲ್ಲಿ. ಸೊ ಹಾಗಾಗಿ ವಿರಿಯಲಿ ಇರೋಣ. ಅದು ಆ ಒಂದು ಕಾಮೆಂಟ್ಸ್ಗಳು ಕೇಳೋದು ತುಂಬ ಹಾರ್ಷ್ ಅನಿಸುತ್ತೆ, ಬಟ್ ಹಾಗಾಗಿ ಐ ರಿಯಲಿ ಡೋಂಟ್ ನೋ ವಾಟ್ ಟು ಸೇ. ನಮ್ಮ ಸೆಟ್ಟಲ್ಲಿ ಅಥವಾ ನಾನು ಕೆಲಸ ಮಾಡಿರೋ ಅಷ್ಟು ಸಿನಿಮಾಗಳಲ್ಲಿ, ನಾನು ಕೆಲಸ ಮಾಡಿರೋ ಧಾರಾವಾಹಿಗಳಲ್ಲಿ ಆ ಥರದ ಅಡ್ವಾನ್ಸ್ಡ್ ಪೀಪಲ್ನ ಅವ್ರನ್ನ ನೋಡಿಲ್ಲ ಇಲ್ಲಿ. ಸರ್, ಸ್ಯಾಂಡಲ್ವುಡ್ನಲ್ಲಿ ಆ ರೀತಿ ಪದ್ಧತಿ ಇಲ್ಲ ಅಂತ ಹೇಳ್ತೀರಾ? ಖಂಡಿತವಾಗ್ಲೂ ಹೌದು, ಇಲ್ಲ. ಅಂದರೆ ಬೇರೆ ಪದ್ಧತಿ ಅಂದರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಮುಂಬೈ ಥರ ಇರ್ಬೋದು, ಬಾಂಬೆ ಥರ ಇರ್ಬೋದು, ಆ ಥರ ಪದ್ಧತಿ ಸ್ಯಾಂಡಲ್ವುಡ್ನಲ್ಲಿ ಇಲ್ಲ ಸರ್? ಖಂಡಿತವಾಗ್ಲೂ ಇಲ್ಲ. ನಾನು ಹೇಳ್ತೀನಲ್ಲ, ಸಂಸ್ಕೃತಿನೂ ಉಳಿದಿದೆ ಇಲ್ಲಿ. ಇಲ್ಲಿ ಸಾಕಷ್ಟು ಜನ ಸಂಸ್ಕೃತಿನ ಉಳಿಸ್ಕೊಂಬಂದಿದ್ದಾರೆ. ನಾನು ಹೇಳ್ತೀನಲ್ಲ, ಜಗ್ಗೇಶ್ ಸರ್ ಆಗಿರ್ಬೋದು, ಅಂಬರೀಶ್ ಸರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ರಾಜ್ಕುಮಾರ್ ಸರ್ ಆಗಿರ್ಬೋದು, ಶಂಕರಣ್ ಅವ್ರು ಆಗಿರ್ಬೋದು, ಒಂದು ಅಡಿಪಾಯನ ಮಾಡಿಕೊಟ್ಟು ಹೋಗಿದ್ದಾರೆ, ಒಂದು ಸಂಸ್ಕೃತಿನ ಬಿಟ್ಟಿದ್ದಾರೆ. ಇಷ್ಟು ಗಂಟೆಗೆ ಬರಬೇಕು, ಇಷ್ಟು ಗಂಟೆ ಮೇಕಪ್ ಆಗಿರಬೇಕು, ಇಷ್ಟು ತನಕ ಕೆಲಸ ಮಾಡಬೇಕು, ಇಷ್ಟೇ ಕಷ್ಟಪಡಬೇಕು, ಎತ್ತರಕ್ಕೆ ಹೋಗಬೇಕಾದ್ರೆ ಇಷ್ಟು ಡೆಡಿಕೇಶನ್ ಇರಬೇಕು ಅಂತ. ಆ ಅಡಿಪಾಯನೇ ಇವತ್ತು ಎಷ್ಟೊಂದು ಜನ ಬೆಳೆಯೋದಕ್ಕೆ ಹೆಲ್ಪ್ ಆಗ್ತಿರೋದು. ಡಿಸಿಪ್ಲಿನ್ ಇಲ್ಲದೆ ಈ ಥರದ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಂಡಾಗ ಇಂಡಸ್ಟ್ರಿಲಿ ಇರೋದಕ್ಕಾಗಲ್ಲ. ಸೊ ನಿಮ್ಗೆ ಯಾರಾದರೂ ನಾನು ಲಿಸ್ಟ್ ಅನೌನ್ಸ್ ಆದರೂ, ಮಾರ್ಕ್ ಮೈ ವರ್ಡ್ಸ್, ಅವ್ರು ಇಂಡಸ್ಟ್ರಿಲಿ ಇಲ್ಲದವರೇ ಆಗಿರ್ತಾರೆ, ಅಥವಾ ಇಂಡಸ್ಟ್ರಿಲಿ ಯಾವತ್ತೋ ಇದ್ದವರು ಹೊರಟೋಗಿರೋರು ಆಗಿರ್ತಾರೆ, ಹೊರತು ಚಾಲ್ತಿಲಿರೋ ಯಾರು ಮಾಡುವಂಥ ಕೆಲಸ ಅಲ್ಲ. ಸರ್, ಹಾಗಾದರೆ ಈ ಹಿಂದೆ ಕೆಲವರೇನು ಆಕ್ಸಿಡೆಂಟ್ ಆಗುತ್ತೆ, ಅದರಲ್ಲಿ ಡ್ರಗ್ಸ್ ಸಿಗುತ್ತೆ, ಅದನ್ನು ಮುಚ್ಚಾಕ್ತಾರೆ. KPL ಪ್ರಕರಣದಲ್ಲೂ ಕೂಡ ಕೆಲವರ ಹೆಸರು ಕೇಳಿಬರುತ್ತೆ, ಅದನ್ನು ಕೂಡ ಮುಚ್ಚಾಕ್ತಾರೆ. ಅವೆಲ್ಲವನ್ನು ಕೂಡ ಕೆದಕಿದ್ರೆ ಇವತ್ತು ಸ್ಯಾಂಡಲ್ವುಡ್ನಲ್ಲಿ ಆ ಒಂದು ಜಾಲ ಇದೆ ಅನ್ನೋದನ್ನು ಗೊತ್ತಾಗ್ತಾ ಇತ್ತು. ಎಲ್ಲವನ್ನು ಮುಚ್ಚಿಡೋದಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಗಲೇ ಪತ್ತೆ ಹಚ್ಚಿದ್ರಿಂದ ತಡೆಗಟ್ಬೋದಾಗಿತ್ತು, ಈಗೀಗ ಬೆಳಕಿಗೆ ಬರ್ತಾ ಇದೆ ಅಂತ. ಹಾಗಿದ್ರೆ ಈ ಪದ್ಧತಿ ಇಲ್ಲ ಅಂತಂದರೆ 2-3 ದಿನಗಳಿಂದ ಇದು ಯಾಕೆ ಇಷ್ಟೊಂದು ಚರ್ಚೆ ಆಗ್ತಿದೆ ಅಂತ? ಸರಿ, ಚರ್ಚೆ ಆಗ್ತಿದೆ ಅಂತಂದರೆ ಸಿ, ನಮಗೆ ನಿಜವಾಗ್ಲೂ ನಾವು ಇದನ್ನು ನೋಡಿರಲ್ಲ ಸರ್. ನಮ್ಗೆ ಎವ್ರಿ ಡೇ ಶೂಟ್ ಇರುತ್ತೆ, ನನಗೆ ಇವತ್ತು ಭಾನುವಾರ ಇವತ್ತು ಶೂಟಿಂಗ್ ಮಾಡ್ತಾ ಇದ್ದೀನಿ. ಮನೆಗೆ ಬಂದಾಗ ಎಲ್ಲೋ ಒಂದಿಷ್ಟು ಬಿಟ್ಸ್ ನೋಡಿರ್ತೀವಿ ನ್ಯೂಸ್ ಚಾನಲ್ ಹೀಗಾಗಿದೆ ಅಂತ. ನಂಗೆ ನೆನ್ನೆ ನೈಟ್ ಇನ್ಫ್ಯಾಕ್ಟ್ ಗೊತ್ತಾಗಿತ್ತು. ಯಾರೋ ಬಂದ ಪ್ರಶ್ನೆ ಕೇಳಿದಾಗ ಸಿ, ನಾನು ಇಂದ್ರಜಿತ್ ಅವ್ರು ತಪ್ಪು ಅಂತ ಹೇಳೋದಿಲ್ಲ. ಹಿ ಮೈಟ್ ಹ್ಯಾವ್ ಅಂಡರ್ಗಾನ್ ಇಟ್, ಹಿ ಮೈಟ್ ಹ್ಯಾವ್ ಸೀನ್ ಇಟ್, ಹಿ ಮೈಟ್ ಹ್ಯಾವ್ ವಿಟ್ನೆಸ್ ಇಟ್. ಸೊ ಅವರು ಹೇಳ್ತಿರೋದ್ರಲ್ಲಿ ತಪ್ಪು ಅಂತ ಹೇಳೋದಿಕ್ಕಲ್ಲ. ಅವ್ರು ನೋಡಿರ್ಬೋದು, ನಾನು ನೋಡಿಲ್ಲದೆ ಇರ್ಬೋದು. ಬಟ್ ನಾನು ಹೇಳೋದು ಸರ್, ಯಾರೋ ಒಬ್ಬರು ಇಬ್ಬರು ಮಾಡೋದನ್ನು, ಇಡೀ ಸ್ಯಾಂಡಲ್ವುಡ್ ಅನ್ನೋ ಒಂದು ದೊಡ್ಡ ತುಂಬ ದಿಗ್ಗಜರು ಇದರಲ್ಲಿ, ಶಿವರಾಜ್ ಕುಮಾರ್ ಸರ್ ಇದ್ದಾರೆ, ದರ್ಶನ್ ಅವರು ಇದ್ದಾರೆ, ಯಶ್ ಇದ್ದಾರೆ, ಸುದೀಪ್ ಸರ್ ಇದ್ದಾರೆ, ಎಷ್ಟು ಜನ ಹೀರೋಗಳಿದ್ದಾರೆ, ಮುದ್ರೆ ಹಾಕ್ದಂಗೆ ಆಗುತ್ತೆ. ಇಡೀ ಇಷ್ಟು ಜನದ ಪರಿಶ್ರಮದ ಮೇಲೆ ಮುದ್ರೆ ಹಾಕ್ದಂಗೆ ಆಗುತ್ತೆ, ಕೆಟ್ಟ ಮುದ್ರೆ ಹಾಕ್ದಂಗೆ ಆಗುತ್ತೆ, ಅದು ಬೇಡ ಅಂತ ಹೇಳ್ತಾರೆ. ಸರ್, ಈ ಒಂದು ಚರ್ಚೆ ಮತ್ತು ಮಾಫಿಯಾ ಬಗ್ಗೆ ನೀವೇನು ಹೇಳ್ತೀರಾ? ಏನಾಗಬೇಕಾಯಿತು? ಸ್ಯಾಂಡಲ್ವುಡ್ನಲ್ಲಿ ಈ ರೀತಿ ಪದ್ಧತಿ ಇದೆಯಾ ಇಲ್ವಾ ಅನ್ನೋದನ್ನು ಪತ್ತೆ ಮಾಡಬೇಕು ಅಂತೀರಾ ಬೇಡ ಅಂತೀರ, ಏನು ಸರ್? ಸರ್, ಖಂಡಿತವಾಗ್ಲೂ ಇದ್ರೆ ಪತ್ತೆ ಮಾಡಬೇಕು. ಡೌಟ್ಸ್ ಯಾರ ಮನಸ್ಸಲ್ಲೂ ಇರಬಾರ್ದು. ಎಂಕ್ವೈರಿ ಇದೆ, ನಾನು ಹೇಳಿಲ್ಲ ನೀವು ಹೇಳಿಲ್ಲ ಅಂತಂದ್ರೂ NCB's ದೇ ವಿಲ್ ಡು ದೇರ್ ವರ್ಕ್. ಲಿಸ್ಟ್ ಅನೌನ್ಸ್ ಮಾಡ್ತಾರೆ, ಪನಿಷ್ಮೆಂಟ್ ಆಗೇ ಆಗುತ್ತೆ, ಕೋರ್ಟಲ್ಲಿ ಜಸ್ಟಿಸ್ ಸಿಕ್ಕೇ ಸಿಗುತ್ತೆ.
ದೇ ವಿಲ್ ಬಿ ಪನಿಶ್ಡ್ ಅಂಡ್ ದೇ ಶುಡ್ ಬಿ ಪನಿಶ್ಡ್. ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಈ ರೀತಿ ಪದ್ಧತಿ ಇದೆ, ಆದ್ರೆ ಆ ಒಂದು ರಿಲೇಟಿವ್ ಇಲ್ಲದೆ ಇದ್ದಂತವರು ಇದರಲ್ಲಿ ಇದಾರೆ ಅಂತ ನೀವು ಹೇಳ್ತಿದ್ರ ಸರ್? ನಾನು ಹೇಳ್ತಿರೋದು ಸ್ಯಾಂಡಲ್ವುಡ್ ಅನ್ನೋ ಟರ್ಮೇ ತೆಗೆದುಬಿಡೋಣ. ಈ ನಮ್ಮ ಸಿನಿಮಾ ರಂಗಕ್ಕೆ ಅಥವಾ ಧಾರಾವಾಹಿ ರಂಗಕ್ಕೆ ಅಥವಾ ರಿಯಾಲಿಟಿ ಶೋಗಳು ಏನು ಅಂತ ಒಂದಷ್ಟು ದಿನ ಚರ್ಚೆಗಳು ನಮ್ಮ ಟಿವಿಗಳಲ್ಲಿ ಬರ್ತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಿರೋ ಯಾರೋ ಒಬ್ಬ ಇಬ್ಬ ಮಾಡಿರಬಹುದು. ಹಾಗಂತ ಇಡೀ ಸ್ಯಾಂಡಲ್ವುಡ್ ಡ್ರಗ್ ಮಾಫಿಯಾನಲ್ಲಿದೆ ಅನ್ನೋದನ್ನ ನಾನು ಖಂಡಿತವಾಗ್ಲೂ ಒಪ್ಪಲ್ಲ, ಒಪ್ಪೋ ಮನಸ್ಥಿತಿಯಲ್ಲೂ ನನಗಿಲ್ಲ. ಎಸ್ ರಕ್ಷು ಸರ್ ಹೇಳ್ತಾ ಇರ್ತಕ್ಕಂಥದ್ದು, ಒಂದು ಒಬ್ಬರ ಇಬ್ಬರು ಇರಬಹುದು ಸಂಬಂಧ ಅಂದ್ರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಅವ್ರನ್ನ ಪತ್ತೆ ಹಚ್ಚಿ ಇಡೀ ಸ್ಯಾಂಡಲ್ವುಡ್ ಅಂತ ಹೇಳೋದು ತಪ್ಪಾಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಜತೆ ಲೋಕೇಶ್ ಕೊಡಗದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.